ಅಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಡೋದಾಗಿ ಗದಗದಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಒಂದು ಹೇಳಿಕೆ ಈಗ ಭಾರಿ ಟೀಕೆಗೆ ಒಳಗಾಗ್ತಾ ಇದೆ. ಸಾರಿಗೆ ಸಚಿವರು ಫ್ರೀ ಪಾಸ್ ಅನ್ನು ಕೊಡ್ತಾರಂತೆ ಮಹಿಳೆಯರಿಗೆ. ಮುಂದೆ ಅಧಿಕಾರಕ್ಕೆ ಬಂದಾಗ ಫ್ರೀ ಮಾಡ್ತೀರಾ? ಈಗ ಅಧಿಕಾರದಲ್ಲಿ ಇರೋದು ಯಾರು ಸರ್ ಅಂತ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಮಹಿಳೆಯರಿಗೆ ಫ್ರೀ ಪಾಸ್ ಕೊಡ್ತಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಶ್ರೀರಾಮುಲು ಅವರ ಮೇಲೆ ಗರಂ ಆಗ್ತಾ ಇದ್ದಾರೆ. ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನ ಕೊಡ್ತೀನಿ ಅಂತ ಗದಗದಲ್ಲಿ ಶ್ರೀರಾಮುಲು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಮುಂದೆ ಏನೋ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ತಾವು ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೀರಾ ಸರಿ, ಆದ್ರೆ ಈಗ ಅಧಿಕಾರದಲ್ಲಿ ಇರೋರು ಯಾರು? ತಾವೇ ತಾನೇ ಬಿಜೆಪಿ ಸರ್ಕಾರ ತಾನೇ ಅಧಿಕಾರದಲ್ಲಿ ಇರೋದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಮೂಲಕ ಇವರ ಒಂದು ಹೇಳಿಕೆ ಭಾರಿ ಟೀಕೆಗೆ ಒಳಗಾಗ್ತಾ ಇದೆ. ಜನರಿಗೆ ಸೇವೆ ಅಷ್ಟೇ ಬಿಟ್ಟರೆ ಇದರಿಂದ ಲಾಭ ತಗೊಳ್ಳೋದು ಬೇಗ. ದೇವರ ಅವಕಾಶ ಕೊಟ್ಟರೆ ಪುನಃ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಎಲ್ಲ ಮಹಿಳೆಯರಿಗೆ. ಜನರಿಗೆ ಸೇವೆ ಅಷ್ಟೇ ಬಿಟ್ಟರೆ ಇದರಿಂದ ಲಾಭ ತಗೊಳ್ಳೋದು ಬೇಗ. ದೇವರ ಅವಕಾಶ ಕೊಟ್ಟರೆ ಪುನಃ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಎಲ್ಲ ಮಹಿಳೆಯರಿಗೆ. ಜನರಿಗೆ ಸೇವೆ ಅಷ್ಟೇ ಬಿಟ್ಟರೆ ಇದರಿಂದ ಲಾಭ ತಗೊಳ್ಳೋದು ಬೇಗ. ದೇವರ ಅವಕಾಶ ಕೊಟ್ಟರೆ ಪುನಃ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಎಲ್ಲ ಮಹಿಳೆಯರಿಗೆ.